ಇವೆಲ್ಲದರ ನಡುವೆ ನೋಡಿ ನಾನು ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಟೀಮ್ ಕೂಡ ಅದರ ಬಗ್ಗೆನೆ ಪ್ರಸ್ತಾಪ ಮಾಡ್ತಾ ಇದೆ ಮೊದಲನೇ ಪ್ಯಾಕೇಜ್ ಘೋಷಣೆಯಾಗಿ 15 ದಿನ ಕಳೆಯಿತು ಹೌದು ಇಟ್ಸ್ ಬೀನ್ 15 ಡೇಸ್ ಆರ್ಥಿಕ ನೆರವನ್ನ ನಾವು ಕೊಡ್ತೀವಿ ಅಂತ ಅವರು ಹೇಳಿದ್ರು ಆದರೆ ಯಾರಿಗೆ ತಲುಪಿದೆ ಯಾರಿಗೆ ದುಡ್ಡು ಬಂದಿದೆ ನಿಮ್ಮ ಅಕೌಂಟ್ಗೆ ಬಂದಿದೆ ಏನ್ರಿ ಸಾಹೇಬರೇ ತಾವು ನ್ಯೂಸ್ ನೋಡ್ತಿದ್ದೀರಿ ಯಾರಾದರೂ ಆಗಿರಬಹುದು ನಿಮ್ಮ ಹೆಸರು ಬಂದಿದೆಯಾ ಇಲ್ಲ ಸೇವಾ ಸಿಂಧು ವೆಬ್ಸೈಟ್ ನಲ್ಲಿ ಏನಾಗ್ತಾ ಇದೆ ನೋಂದಣಿ ಆಗ್ತಾ ಆದರೆ ಸೇವೆ ಸಿಗ್ತಾ ಇದೆಯಾ ಯಾವಾಗ ಮೊದಲ ಪ್ಯಾಕೇಜ್ ನೆರವು ಸಿಗುತ್ತೋ ಗೊತ್ತಿಲ್ಲ ಬಕಪಕ್ಷಿ ತರ ನಾವು ಕಾಯ್ತಾ ಕೂತ್ಕೊಳ್ಳಕಾಗುತ್ತಾ 2-3 ಸಾವಿರದ ಸಣ್ಣ ಮೊತ್ತದ ನೆರವು ಸಿಗಬೇಕು ಅಂದ್ರೆ ಎಷ್ಟು ದಿನ ಬೇಕು ಮೊದಲ ಲಾಕ್ ಡೌನ್ ವೇಳೆಯಲ್ಲಿ ಇದೇ ರೀತಿ ಗೊಂದಲ ಆಗಿತ್ತು ಇದನ್ನ ಬಹಳ ಇಂಪಾರ್ಟೆಂಟ್ ಆಗಿ ಕೇಳೋಣ ನಾವು ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ನಮ್ಮ ಟೀಮ್ ರೈಸ್ ಮಾಡಿರೋದು ಇದನ್ನ ನೋಡಿ ನೀವು ಮೊದಲ ಲಾಕ್ ಡೌನ್ ಆಗುವಾಗ ಏನಂದಿದ್ರಿ ಆಟೋ ಕ್ಯಾಬ್ ಚಾಲಕರು ಹಾಗೂ ಬೇರೆ ಬೇರೆ ವರ್ಗಕ್ಕೆ ದುಡ್ಡು ಅಂತ ತಾವಂದಿದ್ರು ಅವಾಗ ಸ್ವಲ್ಪ ಡಿಲೇ ಆದಾಗ ತಮ್ಮತ್ರ ಒಂದು ಪ್ರಶ್ನೆಯನ್ನ ಮೀಡಿಯಾದವರು ಕೇಳಿದ್ರು ಯಾಕೆ ಡಿಲೇ ಆಯ್ತು ಸರ್ ಅಂತ ಆಗ ತಾವಂದಿದ್ರಿ ಇಲ್ಲ ಅವರು ಯಾರ್ಯಾರು ಇದ್ದಾರೆ ನಾವು ಅವರ ಡೀಟೇಲ್ಸ್ ತಗೊಳ್ತಿದೀವಿ ಅಂತ ತಾವಂದಿದ್ರಿ ಇದಾಗಿ ಎಷ್ಟು ವರ್ಷ ಆಯ್ತು ಅಥವಾ ಎಷ್ಟು ತಿಂಗಳು ಕಳೆಯಿತು ಆಲ್ಮೋಸ್ಟ್ 1 ಇಯರ್ ಆಮೇಲೆ ಇಲ್ಲಿ ಇನ್ನೊಂದು ಏನಾಗ್ತಾ ಇದೆ ತಿಳ್ಕೊಳ್ಳಿ ಈ ಟ್ರಾನ್ಸ್ಪರೆನ್ಸಿ ಇಲ್ಲದೆ ಇರೋದ್ರಿಂದ ಏನಾಗ್ತಾ ಇದೆ ತಿಳ್ಕೊಳ್ಳಿ ಇದೇ ಕಟ್ಟಡ ಕಾರ್ಮಿಕರಿಗೆ ಸಿಗಬೇಕಾಗಿರುವ ಪಾಪ 2-3 ಸಾವಿರ ದುಡ್ಡಿಗೆ ಅಲ್ಲಿ ಯಾರೋ ಒಬ್ಬ ದಲ್ಲಾಳಿ ಸೃಷ್ಟಿಯಾಗ್ತಿದ್ದಾನೆ ಅವನು ಅದೇ ಕಟ್ಟಡ ಕಾರ್ಮಿಕರನ್ನು ಮೀಟ್ ಮಾಡ್ತಾನೆ ನೀನು 250 ರೂಪಾಯಿ 300 ರೂಪಾಯಿ ನನ್ನ ಜೇಬಿಗೆ ತುಂಬಿಸಪ್ಪ ನಾನು ನಿನಗೆ 3000 ರೂಪಾಯಿ ಬರುವಂತೆ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಅವನು ಲೂಟಿ ಹೆಂಗಾಗ್ತಿದೆ ಅನ್ನೋದನ್ನು ಸರ್ಕಾರ ಯಾಕೆ ಗಮನಿಸ್ತಾ ಇಲ್ಲ ಮೊದಲನೇ ಪ್ಯಾಕೇಜ್ ಘೋಷಣೆಯಾಗಿ 15 ದಿನ ಕಳೆಯಿತು ಮೊದಲ ಕೋವಿಡ್ 1 ಅಲೆಯ ಪ್ಯಾಕೇಜ್ ಘೋಷಣೆಯಾಗಿ ವರ್ಷ ಕಳೀತಾ ಬಂತು ಈಗಲೂ ಕೂಡ ತಮ್ಮ ಹತ್ರ ಡೀಟೇಲ್ಸ್ ಇಲ್ವಾ ಯಾವ ವರ್ಗ ಏನು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಅಟ್ಲೀಸ್ಟ್ 90% ಡೀಟೇಲ್ಸ್ ಇರ್ಬೋದಲ್ವಾ ತಮ್ಮ ಹತ್ರ ಒಂದು ವರ್ಷದಲ್ಲಿ ಇನ್ನೂ ಒಂದು 10 ಪಟ್ಟು ಜನ ಕ್ಯಾಬ್ ಓಡಿಸ್ತಾ ಇರ್ಬೋದು ಇನ್ನೂ ಒಂದು 10 ಪಟ್ಟು ಜನ ಕಟ್ಟಡ ಕಾರ್ಮಿಕರಾಗಿರ್ಬೋದು ಬಟ್ ಯು ಹ್ಯಾವ್ ಎ ಕ್ರೈಟೀರಿಯಾ ಫಾರ್ ದಟ್ ರೈಟ್ ಯು ಹ್ಯಾವ್ ಎ ಕ್ರೈಟೀರಿಯಾ ಫಾರ್ ದಟ್ ರೈಟ್ ಯಾಕೆ ಶಶಿಧರ್ ಮಾತಾಡ್ತಾರೆ ಇದ್ರ ಬಗ್ಗೆ ಡೀಟೇಲ್ಸ್ಗಳನ್ನು ಕೊಡ್ತಾರೆ ಶಶಿ ಸರ್ಕಾರ ಜನರ ಪರವಾಗಿ ನಿಲ್ಲೋದು ಪ್ಯಾಕೇಜ್ಗಳ ಘೋಷಣೆಯ ಬಗ್ಗೆ ಆಲೋಚನೆ ಮಾಡೋದು ಎಲ್ಲವೂ ಓಕೆ ಆದರೆ ಹಸಿದಾಗ ಆಹಾರ ಸಿಗಬೇಕ್ರಿ ಶಶಿಧರ್ ಹೇಳ್ತೀನಿ ಕೇಳಿ ಸೇವಾ ಸಿಂಧುಗೆ ಹೋಗಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಬೇರೆ ಮಾಡಿ ಇದೆಲ್ಲ ಮಾಡೋಷ್ಟರಲ್ಲಿ ಒಂದು ತಿಂಗಳು ಕಳೆದು ಅವ್ರ ಕೈಗೆ ದುಡ್ಡು ಬರೋಷ್ಟರಲ್ಲಿ ಇನ್ನೊಂದು 15 ದಿನ ಆಗಿ 45 ದಿನ ಕಳೆದು ಬಿದ್ದೋಗಿರುತ್ತಲ್ಲಿ ಸರ್ಕಾರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ಬೋದು ಬೇರೆ ಬೇರೆ ಸಂದರ್ಭದಲ್ಲಿ ನೇರವಾಗಿ ದುಡ್ಡು ಹಂಚೋ ಸರ್ಕಾರ ಇದಕ್ಕೆ ಅಪ್ಲಿಕೇಶನ್ ಮೊರೆ ಯಾಕೆ ಹೋಗುತ್ತೆ ಒಂದು ಟ್ರಾನ್ಸ್ಪರೆನ್ಸಿ ಮೂಡ್ ಅಥವಾ ಮೆಥಡ್ ಯಾಕಿಲ್ಲ ಇದಕ್ಕೆ ವೈ ಡು ಯು ಥಿಂಕ್ ಸೋ ಶಶಿಧರ್ ಖಂಡಿತ ರಹಮಾನ್ ಚಂದನ್ ಶರ್ಮಾ ಚಂದನ್ ಶರ್ಮಾ ಏನಂತಂದ್ರೆ ಪ್ರಮುಖವಾಗಿ ಏನು ಈ ಕೊರೋನಾ ಸಂಕಷ್ಟಕ್ಕೆ ಇಡೀ ದೇಶಕ್ಕೆ ದೇಶವೇ ಸಾಕಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತ್ತು ಹಾಗಾಗಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವಂತ ಕೆಲವೊಂದಷ್ಟು ಕಾರ್ಮಿಕ ವರ್ಗಗಳನ್ನ ಪೋಷಣೆ ಮಾಡೋದಕ್ಕೆ ಸರ್ಕಾರ ಒಂದು ಮುಂದಾಗಿತ್ತು ಹಾಗಾಗಿ ಪ್ರತಿಯೊಂದು ವರ್ಗಕ್ಕೂ ಕೂಡ ಪ್ರತಿ ಮನೆಗೂ ಕೂಡ ರೇಷನ್ ಅನ್ನ ವಿತರಣೆ ಮಾಡೋಕ್ಕೆ ಸಾಧ್ಯವಾಗುದಿಲ್ಲ ಹಾಗಾಗಿ ಕನಿಷ್ಠ ಒಂದು 5-5 ಸಾವಿರ ರೂಪಾಯಿ ಅವರಿಗೆ ಆರ್ಥಿಕ ಸಹಾಯವನ್ನ ಮಾಡಿದ್ರೆ ಅವ್ರಿಗೆ ಬೇಕಾದಂತ ದನವಸ ಧಾನ್ಯಗಳನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಆ ಕಾರ್ಮಿಕ ವರ್ಗ ಮಾಡುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಚಿಂತನೆಯನ್ನು ಕೂಡ ನಡೆಸಿತ್ತು ಹಾಗಾಗಿ ಏನು ಕರ್ನಾಟಕದಲ್ಲಿ ಸುಮಾರು 28 ಲಕ್ಷ ಜನರನ್ನ ಕಾರ್ಮಿಕ ವರ್ಗಗಳಾಗಿ ವಿಂಗಡಣೆ ಮಾಡಲಾಗಿತ್ತು ಹಾಗಾಗಿ ಪ್ರತಿಯೊಬ್ಬರನ್ನು ಕೂಡ ಪ್ರತ್ಯೇಕವಾಗಿ 21 ವರ್ಗಗಳಾಗಿ ಒಂದು ಕಾರ್ಮಿಕ ವರ್ಗವನ್ನಾಗಿ ವಿಂಗಡಣೆ ಮಾಡಲಾಯಿತು ಅದರಲ್ಲಿ ಆಟೋ ಚಾಲಕರಾಗಿರ್ಬೋದು ಟ್ಯಾಕ್ಸಿ ಚಾಲಕರಾಗಿರ್ಬೋದು ಕಟ್ಟಡ ಕಾರ್ಮಿಕರಾಗಿರ್ಬೋದು ಈ ರೀತಿಯಾಗಿ ಮತ್ತೆ ಅದೇ ರೀತಿಯಾಗಿ ಚೌರಿಕರಾಗಿರ್ಬೋದು ಈ ರೀತಿಯಾಗಿ ವರ್ಗಗಳನ್ನ ವಿಂಗಡಣೆ ಮಾಡಿ ಆ ವರ್ಗವನ್ನ ಎಲ್ಲೆಲ್ಲಿ ನೋಂದಣಿಯನ್ನ ಮಾಡಿದ್ರು ಆ ನೋಂದಣಿಯಲ್ಲಿ ಸಂಬಂಧಪಟ್ಟಂತೆ ಅಷ್ಟು ಜನರ ಡೀಟೇಲ್ ಅನ್ನ ಕಲೆಕ್ಟ್ ಮಾಡಿ ಅವರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಅವರಿಗೆ ಸರ್ಕಾರದ ಧನ ಸಹಾಯ ಹೋಗುವಂತೆ ಮಾಡಿತ್ತು ಹಾಗಾಗಿ ಪ್ರತಿಯೊಬ್ಬರು ಕೂಡ ಮುಕ್ತವಾಗಿ ಅವಕಾಶವನ್ನ ಪಡೆಯೋದಕ್ಕೆ ಒಂದು ಸೇವಾ ಸಿಂಧು ಅಂತ ಹೇಳ್ಬಿಟ್ಟು ಪೋರ್ಟಲ್ ಅನ್ನು ಕೂಡ ಮಾಡಲಾಗಿತ್ತು ಆ ಸೇವಾ ಸಿಂಧು ಪೋರ್ಟಲ್ ಸದ್ಯಕ್ಕೆ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇತ್ತು ಅಂತಂದ್ರೆ ಪ್ರತಿಯೊಂದು ಕೇಳಿದಂತ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಅಪ್ಲೋಡ್ ಮಾಡಿದ್ರು ಕೂಡ ದಿಸ್ ಪೇಜ್ ಇಸ್ ನಾಟ್ ರೆಸ್ಪಾಂಡಿಂಗ್ ಅಂತಾನೆ ಕೂಡ ಇದುವರೆಗೂ ಕೂಡ ಎಲ್ಲಾ ಕಾರ್ಮಿಕರು ಕೂಡ ತೋರಿಸ್ತಾ ಇದೆ ವಿನಃ ಈಗ ಸೇವಾ ಸಿಂಧು ಪೋರ್ಟಲ್ ಎಲ್ಲೂ ಕೂಡ ಸರಿಯಾಗಿ ಕೆಲಸವನ್ನು ಕೂಡ ಮಾಡ್ತಿಲ್ಲ
ಈ ಒಂದು ಸಮಸ್ಯೆ ಸದ್ಯಕ್ಕೆ ಹೀಗಾಗಿದೆ. ಕಳೆದ ವರ್ಷ ಕೂಡ ಇದೇ ರೀತಿಯಾಗಿ ಇಷ್ಟು ಸಾಕಷ್ಟು ಸಮಸ್ಯೆಗಳಿದ್ರೂ ಕೂಡ ಸೇವಾ ಸಿಂಧು ಪೋರ್ಟಲ್ ನ ಸರಿಪಡಿಸುವಂತ ಕೆಲಸವನ್ನು ಕೂಡ ಸರ್ಕಾರ ಮಾಡಿಲ್ಲ. ಅದರಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಕಾರ್ಮಿಕ ವರ್ಗಗಳಿಗೆ ಪರಿಹಾರವನ್ನು ಕೂಡ ಸಿಗಲಾಗಿತ್ತು. ಆದ್ರೆ ಈ ಬಾರಿ ಅದು ಕೇವಲ ಏನು 3000 ಏನು 3 ಲಕ್ಷ ವರ್ಗದ ಕಾರ್ಮಿಕರಿಗೆ ಮಾತ್ರ ಒಂದು ಪರಿಹಾರ ಕೊಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ 28 ಲಕ್ಷ ಕಾರ್ಮಿಕರನ್ನ ಗುರುತಿಸಿದ್ರು. ಆದ್ರೆ ಅದರಲ್ಲಿ ಏನು ಕಾರ್ಮಿಕರು ಏನು ಸರ್ಕಾರದಿಂದ ಬರುವಂತ ಅನುದಾನವನ್ನು ಪಡೆಯಲು ಕೇವಲ 3 ಲಕ್ಷ ಜನ ಮಾತ್ರ ಪರಿಹಾರವನ್ನು ಪಡೆಯೋದಕ್ಕೆ ಸಾಧ್ಯ ಆಗಿದ್ದು, ಯಾಕಂದ್ರೆ ಅವರು ಕೇಳಿದಂತ ದಾಖಲಾತಿಗಳನ್ನ ಒದಗಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಒಂದು ದಾಖಲಾತಿಯನ್ನು ಕೇಳಿದ್ರೆ ಮತ್ತೊಂದು ದಾಖಲಾತಿ ಕೇಳುತ್ತೆ. ಇದಕ್ಕೆ ಫಾರ್ ಎಕ್ಸಾಂಪಲ್ ಏನಾಗ್ತದೆ, ಒಬ್ಬ ಯಾರೋ ಒಬ್ಬ ಆಟೋ ಚಾಲಕನಾಗಿರ್ಬೋದು ಅಲ್ಲ ಟ್ಯಾಕ್ಸಿ ಚಾಲಕನಾಗಿರ್ಬೋದು, ಅವ್ರ ಕೆಲಸವನ್ನು ಕೂಡ ಮಾಡ್ತಿರ್ತಾನೆ, ನೋಂದಣಿ ಆಗಿರ್ತಾನೆ. ಆದ್ರೆ ಆತನ ಹೆಸರಲ್ಲಿ RC ಬುಕ್ ಆಗ್ಲಿ ಚಾರ್ಜಿ ಆಗಿರಲಿ ಯಾವುದು ಕೂಡ ಇರೋದಿಲ್ಲ, ಇನ್ಶೂರೆನ್ಸ್ ಆಗ್ಲಿ. ಯಾಕಂದ್ರೆ ಒಬ್ಬ ಓನರ್ ಎಲ್ಲೋ ಇರ್ತಾನೆ, ಇನ್ನೊಬ್ಬ ಡ್ರೈವರ್ ಎಲ್ಲೋ ಇರ್ತಾನೆ. ಹಾಗಾಗಿ ಆತ ಫಲಾನುಭವಿ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಆದ್ರೂ ಕೂಡ ಈತ ನೋಂದಣಿ ಆಗಿರ್ತಾನೆ. ಈ ರೀತಿಯಾಗಿ 28 ಲಕ್ಷ ಜನ ಇದ್ರು, ಅದರಲ್ಲಿ ಕೇವಲ 3.5 ಲಕ್ಷ ಜನ ಮಾತ್ರ ಪರಿಹಾರವನ್ನು ಪಡೆದಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ಈ ಬಾರಿ ಏನ್ ಆ 3.5 ಲಕ್ಷ ಜನ ಕಾರ್ಮಿಕರನ್ನ ಮಾತ್ರ ಗುರುತಿಸುವಂತ ಸರ್ಕಾರ ಏನ್ 1500 ಕೋಟಿ ರೂಪಾಯಿ ಪರಿಹಾರವನ್ನು ಕೂಡ ನೀಡಲಾಗಿತ್ತು. ಈ ಬಾರಿ ಕಳೆದ ವರ್ಷ ಏನ್ 5000ವನ್ನು ನೋಡಿದ್ರು, ಈಗ ಕೇವಲ 3000ವನ್ನು ಕೊಡೋದಕ್ಕೆ ಮುಂದಾಗಿದ್ರು. ಹಾಗಾಗಿ ಆ 3000 ಕೊಡೋದನ್ನು ಕೂಡ ಪಡೆಯೋದಕ್ಕೆ ಸಾಧ್ಯವಾಗ್ತಿಲ್ಲ. ಮುಖ್ಯಮಂತ್ರಿ ಈಗಾಗಲೇ ಪರಿಹಾರ ಘೋಷಣೆ ಮಾಡಿ 15 ದಿನಗಳು ಕಳೀತು, ಆದ್ರೆ ಇದುವರೆಗೂ ಕೂಡ ಆ ಪೇಜ್ ಇಸ್ ನಾಟ್ ವರ್ಕಿಂಗ್ ರೆಸ್ಪಾಂಡಿಂಗ್ ಅಂತಾನೆ ಬರ್ತಿದೆ ವಿನಃ ಎಲ್ಲೂ ಕೂಡ ಸೇವಾ ಸಿಂಧು ಅಪ್ಲಿಕೇಶನ್ ಎಲ್ಲೂ ಕೂಡ ವರ್ಕ್ಔಟ್ ಆಗ್ತಿಲ್ಲ. ಹಾಗಾಗಿ ಮೊದಲನೇ ಹಂತದಲ್ಲೇ ಇವರು ಈ ರೀತಿಯಾಗಿ ಎಡವಟ್ಟನ್ನ ಮಾಡ್ಕೊಂಡ್ರೆ ಮತ್ತೊಂದು ಹಂತದಲ್ಲಿ ಎಲ್ಲಿ ಮುಖ್ಯಮಂತ್ರಿಗಳು ಪರಿಹಾರವನ್ನು ಕೊಡ್ತಾರೆ? ಯಾಕಂತಂದ್ರೆ ಈಗ ಇರುವಂತ ಸರ್ಕಾರಿ ನೌಕರಿಗೆ ಈಗ ಅವರ ವೇತನವನ್ನು ಕೊಡೋದಕ್ಕೂ ಸಂಕಷ್ಟದಲ್ಲಿರುವಂತ ಪರಿಸ್ಥಿತಿ ಇವತ್ತು ಸರ್ಕಾರಕ್ಕೆ ಒದಗಿದೆ. ಹಾಗಾಗಿ ಕಾರ್ಮಿಕರಿಗೆ ಎಲ್ಲಿಂದ ಕೊಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಕೇಳುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಯ್ತು. ರೈಟ್ ಶಶಿ, ಥ್ಯಾಂಕ್ ಯು, ವಿಲ್ ಗೆಟ್ ಬ್ಯಾಕ್ ಟು ಯು ಆನ್ ದಟ್. ಥ್ಯಾಂಕ್ ಯು.